ವಿಜಯ ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ, ವಿಜಯ ಬ್ಯಾಂಕ್ ಸೇವೆ ಸಲ್ಲಿಸಿದ ಬಗ್ಗೆ ಇದರ ಬಗ್ಗೆ ಸವಿವರವಾಗಿ. ವಿಜಯ ಬ್ಯಾಂಕಿನ ಸೇರುವುದಕ್ಕೆ ಮುಂಚೆ ನಾನೊಂದು ದೊಡ್ಡ RSS ಪ್ರಚಾರ RSSನ ಇದಾಗಿದ್ದೆ, ಒಂದು ವೆಲ್ ಅದರ ಮೆಂಬರ್ ಆಗಿದ್ದವ. ಆನಂತರ ನಾನು ವಿಜಯ ಬ್ಯಾಂಕಿಗೆ 1966 ಸೇರ್ತೇನೆ. 1966 ವಿಜಯ ಬ್ಯಾಂಕ್ ಸ್ಥಾಪನೆ ಆದ್ದು 1931 ಎ ಬಿ ಶೆಟ್ಟರ ಕಾಲದಲ್ಲಿ. ಆನಂತರ ಸುಂದರರಾಮ್ ಶೆಟ್ಟಿ ಮೂಲ್ಕಿ ಅವರು 1962 ಜಾರಿ ತಗೊಂಡರು. ಹಾಗೆ ಮುಂದುವರೆದು 1968-66 ಬ್ಯಾಂಕಿಗೆ ಸೇರಿದೆ. 68 ನಾನು ವಿಜಯ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದೆ. 13 ಮೆಂಬರ್ಶಿಪ್ಪಿನಲ್ಲಿ ವಿಜಯ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದವ ನಾನು, ಎಚ್ ಸುಬ್ಬಯ್ಯ ಶೆಟ್ಟಿ ಬೆಳ್ಳಿಪಾಡಿ ಅಂತ. ಆಗ ಟೋಟಲ್ ಬ್ಯಾಂಕಿನ ಡೆಪಾಸಿಟು ಬರೀ 7 crore, 21 ಬ್ರ್ಯಾಂಚ್. ಆನಂತರ ಒಂದು ದಿವಸ ಸುಂದರರಾಮ್ ಶೆಟ್ಟರು ಕರೆದು ಹೇಳಿದರು, ನಾವು ಈ ಬ್ಯಾಂಕ್ ಹಿರಿಯವರು ಮಾಡಿದಂಥ ಬ್ಯಾಂಕ್ ಇದು, ಇದನ್ನು ಮುಂದೆ ಕೊಂಡು ಹೋಗಬೇಕು ನಾವು, ಇದರಲ್ಲಿ ಒಂದು ಕಮ್ಯುನಿಟಿಯಿಂದ ಬಂದಂಥ ಬ್ಯಾಂಕ್, ಇದನ್ನು ಮುಂದೆ ಕೊಂಡು ಹೋಗಬೇಕು, ಏನಾಗಬೇಕು ಅಂತ ಕೇಳಿದೆ. ನಾವು ಸೀದಾ ಇಲ್ಲಿಂದ ಹೆಡ್ ಆಫೀಸ್ ಇಲ್ಲಿತ್ತು ಲೈಟ್ ಹೌಸ್ ರೋಡ್ನಲ್ಲಿ, ಅದನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡು ಅಂತ ಹೇಳಿ ನಾನು ಆದೀತು ಅಂತ ಹೇಳಿದೆ. ಯಾಕಂದರೆ ಬ್ಯಾಂಕ್ ಬರೀ ಹೆಸರಿಗೆ ತಕ್ಕ ಬ್ಯಾಂಕ್ ಇದ್ದರೆ ಸಾಲದು, ಅದು ಇಂಪ್ರೂವ್ ಆಗಿ ದೊಡ್ಡದಾಗಬೇಕು ಅಂತ ಒಂದು ಆಸೆ. ಅದೇ ಪ್ರಕಾರ ನಾವು 1969 ಇದನ್ನು ಹೆಡ್ ಆಫೀಸನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದೆವು. ಅಲ್ಲಿ ಭಾರತೀಯ ರೇಸ್ ಕೋರ್ಸ್ ರೋಡ್ ಭಾರತೀಯ ವಿದ್ಯಾಭವನ ಬಿಲ್ಡಿಂಗಿಗೆ ಶಿಫ್ಟ್ ಮಾಡಿದೆವು. ಆನಂತರ ಅಲ್ಲಿ ನಾವು ತಮ್ಮದ್ರೆ ಏನು ಇದು ಹೇಳ್ಬೋದು, ನಾನು ಮತ್ತು ಸುಂದರರಾಮ್ ಶೆಟ್ಟರು ಒಟ್ಟು, ನಾನು ಯೂನಿಯನ್ನಿಂದ ರೆಪ್ರೆಸೆಂಟ್ ಮಾಡ್ತಿದ್ದೆ, ಅವರು ಮ್ಯಾನೇಜ್ಮೆಂಟಿಂದ ರೆಪ್ರೆಸೆಂಟ್ ಮಾಡ್ತಿದ್ರು. ನಾವು ಒಂದಾಗಿ ಕಂಬೈಂಡ್ ಆಗಿ ಈ ಬ್ಯಾಂಕನ್ನು ಮೇಲೆ ತರಬೇಕು ಅಂತ ಪ್ರಯತ್ನಿಸಿದೆವು. ಅದೇ ಪ್ರಕಾರ ಆ ಟೈಮಿನಲ್ಲಿ ಬ್ಯಾಂಕಿಂಗ್ ಇಂಡಸ್ಟ್ರಿ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಕಮ್ಯುನಿಸ್ಟ್ ಎಲ್ಲ. ಆ ಟೈಮಿನಲ್ಲಿ 90% ಕಮ್ಯುನಿಸ್ಟ್ ಹೋಲ್ಡಿಂಗ್ ದಿ ಬ್ಯಾಂಕಿಂಗ್ ಇಂಡಸ್ಟ್ರಿ. ನಾನು ಸಂಘದಿಂದ ಬಂದವಾದ ಕಾರಣ ಎಫಿಲಿಯೇಷನನ್ನು ಅದಕ್ಕೆ ಕೊಡಲಿಕ್ಕೆ ಆಗುವುದಿಲ್ಲ, BMSಗೆ ಕೊಟ್ಟೆ. NOW ಮೂಲಕ BMSಗೆ ಕೊಟ್ಟೆ 1970. ಆಗಲೇ ಕಮ್ಯುನಿಸ್ಟರದ್ದು ಭಾರಿ ಉಪಟಳ ಶುರುವಾಯಿತು. ಅದನ್ನು ನಿಲ್ಲಿಸಬೇಕಾದ್ರೆ ಏನು ಮಾಡುವುದು ಅಂತ ಚೇರ್ಮನ್ ಕೇಳಿದರು. ಭಾರಿ ಕಷ್ಟದಲ್ಲಿ ಆಯ್ತಲ್ಲ, ಇದು ಪ್ರಾಬ್ಲಮ್ ಆಯ್ತಲ್ಲ ಅಂತ ನಾನಾಗೆ ಅವರಿಗೆ ಸಜೆಸ್ಟನ್ ಮಾಡಿದೆ. ಬೇರೆ ಬೇರೆ ಕೇರಳದಲ್ಲಿ ಮತ್ತು ವೆಸ್ಟ್ ಬೆಂಗಾಲದಲ್ಲಿ ಭಾರಿ ಜೋರಾಗಿ ಕಮ್ಯುನಿಸ್ಟ್ರ ಉಪದ್ರ ಇತ್ತು ಬ್ಯಾಂಕಿಗೆ ಮುಂದಣಿಸಿದ ಹಾಗೆ. ಅದಕ್ಕೆ ಎಂತ ಮಾಡುದು ಅಂತ ಕೇಳಿದರು ಚೇರ್ಮನ್. ಒಂದು ದಿವಸ ಹೇಳಿದೆ, ನಾವು ಇದಕ್ಕೆ ಸರಿ ಐಡಿಯಾಲಜಿಕಲ್ ಬ್ಯಾಟಲ್ ಮಾಡಲಿಕ್ಕೆ RSSನವರನ್ನು ರಿಕ್ರೂಟ್ ಮಾಡುವ ಅಂತ ವಿಜಯ ಬ್ಯಾಂಕಿನಲ್ಲಿ. ಅದಕ್ಕೆ ಒಪ್ಪಿದರು ಚೇರ್ಮನ್, ಒಪ್ಪಿದರು. ಹಾಗೆ ನಾನು 69 ಕೇರಳದಿಂದ, 59 ವೆಸ್ಟ್ ಬೆಂಗಾಲದಿಂದ RSS ಆಫೀಸಿನಿಂದ ಹುಡುಗರನ್ನು ತರಿಸಿ, ಅಪ್ಲಿಕೇಶನ್ ತರಿಸಿ ಬ್ಯಾಂಕಿಗೆ ಎಂಪ್ಲಾಯೀಸನ್ನು ಸೇರಿಸಿದೆ. ಆಗ ಅವರು ನನಗೆ ಚೇರ್ಮನ್ ಫುಲ್ಲು ರೈಟ್ ಕೊಟ್ಟಿದ್ದರು, ಇದನ್ನು ಯೂನಿಯನ್ ಲೆವೆಲ್ನಲ್ಲಿ ಎಲ್ಲ ಕಂಪ್ಲೀಟ್ ನೀವು ನೋಡಿಕೊಳ್ಬೇಕು, ನಾನು ಬ್ಯಾಂಕಿನ ಮೇಲೆ ಕೊಂಡೋಗುವಂಥ ದಾರಿ ನೋಡ್ತೇನೆ ಅಂತ. ಹಾಗೆ ಆಯಿತು. ಹಾಗೆ ನಮ್ಮೊಳಗೆ ಅಂಡರ್ಸ್ಟ್ಯಾಂಡಿಂಗ್ ರನ್ ಆಗ್ತಾ ಇತ್ತು. ಬ್ಯಾಂಕ್ ಫಾಸ್ಟಾಗಿ ದಿವಸದಲ್ಲಿ ಒಂದು 3-5 ಬ್ರ್ಯಾಂಚಸ್ ಓಪನ್ ಆಗಲಿಕ್ಕೆ ಶುರು ಮಾಡಿದೆವು. ಆ ಹೊತ್ತಿಗೆ ರಿಕ್ರೂಟ್ಮೆಂಟ್ ಸಹ ಶುರುವಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದ ಡೈಲಿ ಆಗೆಲ್ಲ ಇಷ್ಟು ದೊಡ್ಡ ಕಾನೂನು RBIಯಿಂದ ಕಾನೂನು ಅದು ಇದೇನಿಲ್ಲ, ಆದ ಕಾರಣ ನಮಗೆ ಈಸಿ ಆಯಿತು. ಡೈಲಿ ಅಪಾಯಿಂಟ್ಮೆಂಟ್ ಬರೆದು ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ಮಾಡಿದರೆ ಮಧ್ಯಾಹ್ನ ಆರ್ಡರ್ ಕೊಟ್ಟು ಕಳಿಸಿಬಿಡ್ದು ಎಲ್ಲ ಇಂಥ ಬ್ರ್ಯಾಂಚಿಗೆ ಹೋಗಿ ಜಾಯಿನ್ ಆಗಿ ಅಂತ. ಹೀಗೆ ಮುಂದುವರಿಯಿತು. ಮುಂದುವರಿದು 1973-74 ಅಂತ ನನಗೆ ಕರೆಕ್ಟಾಗಿ ನೆನಪಿಲ್ಲ, ನಾವು ಅಲ್ಲಿಂದ ರೆಸಿಡೆನ್ಸಿ ರೋಡಿಗೆ ಶಿಫ್ಟ್ ಮಾಡಿದೆವು ಹೆಡ್ ಆಫೀಸನ್ನು. ಅಲ್ಲಿಯ ತನಕ ಈ ರಿಕ್ರೂಟ್ ಅಲ್ಲಿ ಸಹ ಕೂಡಿಕೊಂಡು ಇಲ್ಲಿಯ ಹಾಗೆ ಅಲ್ಲಿ ಸಹ ರಿಕ್ರೂಟ್ ಎಲ್ಲ ಮಾಡಿ ನಮಗೆ ಬೇಕಾದ ಹಾಗೆ ನಾವು ರೆಡಿ ಮಾಡಿಕೊಂಡಿದ್ದೆ ಎಂಪ್ಲಾಯೀಸನ್ನು. ಯಾವುದು ತತ್ವ ನಿಯಮದಲ್ಲಿ ಕಮ್ಯುನಿಸ್ಟ್ ಅಂತ ಹೇಳಿದರೆ ನಮಗೊಂದು ನನ್ನ ಮಟ್ಟಿಗೆ ನಾನು ಸ್ವಲ್ಪ ಅದಕ್ಕೆ ಎಗೇನ್ಸ್ಟ್ ಡೆಡ್ ಎಗೇನ್ಸ್ಟ್ ಅದಕ್ಕೆ ಬೇಕಾದ್ರೆ ಹೀಗೆ ಮಾಡಿದೆ. ಅಫಿಲಿಯೇಷನ್ NOW ಇದೆ ಕೊಂಡೆ.
ಆ ನಂತರ 1975 ತುರ್ತು ಪರಿಸ್ಥಿತಿ ಬಂತು, ನಿಮಗೆ ಗೊತ್ತಿದೆ. 75 ನಾನು ಆಗ ಭಾರಿ ಬೆಂಗಳೂರು ಸಿಟಿಯಲ್ಲಿ ರಿಕ್ರೂಟು ಆರ್ ಎಸ್ ಎಸ್ನವರು ಇವ್ರನ್ನ ಮಾಡ್ತಾನೆ ಅಂತ ಕಾಂಗ್ರೆಸ್ನವರಿಗೆ ಬೆಚ್ಚ ಇದು ಸ್ವಲ್ಪ ಕೋಪ ಇತ್ತು. ಅದಕ್ಕೆ ನಾನು 1976 ನನ್ನನ್ನು ಕಾಂಗ್ರೆಸ್ನವರು ಕೂಡಿ ಮೀಸಾ ಕಾಯ್ದೆಯನ್ನು ನೋಡಿ ಅರೆಸ್ಟ್ ಮಾಡಿದರು. ಬ್ಯಾಂಕಿಂಗ್ ಕ್ಷೇತ್ರದಿಂದ ಮೀಸಾ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್, ನಾನು ಇಡೀ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಡೀ ಇಂಡ್ಯಾದಲ್ಲಿ ಒಬ್ಬನೇ ಮೀಸಾ ಆರ್ಡರ್ನಲ್ಲಿ ಜೈಲಿಗೆ ಹೋದ ಆ ಟೈಮಿನಲ್ಲಿ ಆರ್ ಎಸ್ ಎಸ್ ಅಂತೇಳಿ. ಆನಂತರ ಅಂಡರ್ಗ್ರೌಂಡ್ ಇದ್ದೆ. ಚೇರ್ಮನ್ ಹೇಳಿದರು ಯೂನಿಯನ್ ಹಾಳಾಗಿಬಿಡುತ್ತೆ, ಬ್ಯಾಂಕಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ, ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಪೊಲೀಸ್ ಕಳಿಸುವಲ್ಲ ಟೈಮಿಗೆ ಸರಿಯಾಗಿ ಅಲ್ಲಿಂದ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ದರು ನಮ್ಮ ಗುರ್ತದವರು, ಚೇರ್ಮನ್ಗೆ ಫೋನ್ ಮಾಡಿ ಹೇಳಿಬಿಡ್ತು ಅರೆಸ್ಟ್ ಮಾಡಲಿಕ್ಕೆ ವಾರಂಟ್ ಹೊರಟು ಬಿಟ್ಟಿದೆ, ಆಫೀಸಿಗೆ ಬರ್ತಾ ಇದ್ದಾರೆ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತ. ನನ್ನ ಹತ್ರ ಚೇರ್ಮನ್ ಹೇಳಿದರು ಅರೆಸ್ಟ್ ಆಗ್ತದೆ ಅಂತ, ಈಗ ನೀನು ದಯಮಾಡಿ ಇಲ್ಲಿ ತಪ್ಪಿಸಿಬಿಡು ಅಂತ. ನಾನು ಹೇಳಿದೆ ಅರೆಸ್ಟ್ ಆದರೆ ಆಗಲಿ, ನಾನೇನು ಅದಕ್ಕೆ ಹೆದರುವವನಲ್ಲ, ಮೀಸಾ ಅಲ್ಲ, ಎಂಥದ್ದು ಬಂದರೂ ತೊಂದರೆ ಇಲ್ಲ, ಒಂದು ದೇಹದಿಂದ ಜೀವನದಲ್ಲಿ ಬಂದವ, ಆದ ಕಾರಣ ಡೋಂಟ್ ಕೇರ್ ಅದಕ್ಕೆ ಅಂತ ಹೇಳಿದೆ. ಇಲ್ಲ ಇಲ್ಲ, ಬ್ಯಾಂಕ್ ಯೂನಿಯನ್ ಹಾಳಾಗಿಬಿಡುತ್ತೆ, ನೀನು ದಯಮಾಡಿ ಅಂಡರ್ಗ್ರೌಂಡ್ ಹೋಗಿಬಿಡು ಅಂತ ಹೇಳಿದೆ. ಹಾಗೆ ನಾನು 6 ಮೆಡ್ರಾಸಿನಲ್ಲಿದ್ದೆ. 6 ಇಲ್ಲಿ ಬಂದು ಅತ್ಲಾಗಿತ್ತಾಗಿ ತಿರುಗಾಡಿಕೊಂಡು 1 ದೂರಿದೆ. ಅವರು ಅಲ್ಲಿ ಮೀಡಿಯೇಟ್ ಮಾಡ್ತಿದ್ದರು ಸಂಜಯ್ ಗಾಂಧಿ ಹತ್ರ, ಬಿಟ್ಟು ಬಿಡಬೇಕು ಅಂತ. ಅದಕ್ಕೆ ಅವರು ಒಂದು ಕಂಡೀಷನ್ ಹಾಕಿದರು, ನೀನು ಇನ್ನು ಮುಂದಕ್ಕೆ ಆರ್ ಎಸ್ ಎಸ್ಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಬರೆದುಕೊಟ್ಟರೆ ಅವನನ್ನು ನಾವು ಬಿಡ್ತೇವೆ ಅಂತ ಹೇಳಿದರು. ನನಗೆ ಅದನ್ನು ಚೇರ್ಮನ್ ಹೇಳಿದರು, ನೀನು ಒಪ್ಪಿಕೋ ಅದನ್ನು ಅಂತ. ಸರೆಂಡರ್ ಆಗುವ ಪ್ರಶ್ನೆಯೇ ಬರುವುದಿಲ್ಲ, ನಾನು ಸಂಘದಿಂದ ಬಂದವ, ಸರೆಂಡರ್ ಆಗುವ ಪ್ರಶ್ನೆಯೇ ಇಲ್ಲ, ಅವರು ಅರೆಸ್ಟ್ ಮಾಡಲಿ ನನ್ನನ್ನು ಒಳಗೆ ಹಾಕಲಿ ಅಂತ ಹೇಳಿದೆ. ಹಾಗೆ ನಾನು ಮತ್ತೆ ಅವ್ರು ಬಿಡುವುದಿಲ್ಲ ಅಂತಾಯಿತು. ಸೀದಾ ಆಗ ಶ್ರೀನಿವಾಸ್ಗಳು ಅಂತ ಕಮಿಷನರ್ ಆಗಿದ್ದರು ಬೆಂಗಳೂರು ಸಿಟಿಗೆ, ಒಬ್ಬರೇ ಕಮಿಷನರ್ ಆ ಟೈಮಲ್ಲಿ, ನಾವು 75-76 ಶ್ರೀನಿವಾಸ್ಗಳು ಅಂತ. ಅವರಿಗೆ ನನಗೆ ಗೊತ್ತಾಯಿತು, ನಾನು ಹೋದೆ ಒಳಗೆ, ನನ್ನನ್ನು ಜೈಲಿಗೆ ತೆಕೊಳ್ಳಿ ಅಂತ ಹೇಳಿದೆ.